ಕೋಟ್ಯಾಧಿಪತಿಯಾಗುವ ಕನಸು ಯಾರಿಗೆ ಇರುವುದಿಲ್ಲ ಹೇಳಿ? ಅದಕ್ಕೆ ಕೆಲವರು ತುಂಬಾನೇ ಕಷ್ಟಪಡ್ತಾರೆ, ಇನ್ನು ಕೆಲವರಿಗೆ ಏನೂ ಕಷ್ಟಪಡದೆಯೇ ಐಶ್ವರ್ಯ ಕೈಗೆಟಕುತ್ತದೆ, ಇನ್ನು ಕೆಲವರಿಗೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಐಶ್ವರ್ಯ ಅವರಿಗೆ ವರಿಸುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟು ಸಂಪಾದಿಸುತ್ತಾರೆ ಎನ್ನುವುದು ಅವರ ಜನ್ಮರಾಶಿಯ ಮೇಲೆ ಆಧಾರಪಟ್ಟಿರುತ್ತದೆ ಎಂದು ನಿಪುಣರು ಹೇಳುತ್ತಿದ್ದಾರೆ. ಇನ್ನು ಯಾವ ಯಾವ ರಾಶಿಯವರಿಗೆ ಐಶ್ವರ್ಯ ಬಹಳ ಸುಲಭವಾಗಿ ದಕ್ಕುತ್ತದೆ ಎಂದರೆ ಈ ಐದು ರಾಶಿಗಳ ಹೆಸರನ್ನು ಹೇಳಲಾಗುತ್ತದೆ. ಅವುಗಳಲ್ಲಿ ಮೊದಲನೆಯದಾಗಿ ಕನ್ಯಾ ರಾಶಿ. ಪ್ರಸ್ತುತ ಪ್ರಪಂಚದಲ್ಲಿರುವ ಸುಮಾರು ಕೋಟ್ಯಾಧೀಶರು ಕನ್ಯಾ ರಾಶಿಯವರಂತೆ. ಇವರಲ್ಲಿ ಜಾಗ್ರತೆ ವಹಿಸುವ ಗುಣ, ಯಾವುದೇ ಕೆಲಸವನ್ನಾಗಲಿ ಪರಿಪೂರ್ಣತೆಯಿಂದ ಮಾಡುವ ಗುಣಗಳಿರುತ್ತವೆಯಂತೆ. ಯಾವುದೇ ಕೆಲಸ ಮಾಡಿದರೂ ಬಹಳ ಎಚ್ಚರದಿಂದ ಇರುತ್ತಾರಂತೆ. ಒಂದು ಕೆಲಸ ಪ್ರಾರಂಭಿಸಿದ ಮೇಲೆ ಎಷ್ಟೇ ಕಷ್ಟ ಬಂದರೂ ಕೂಡ ಭಯಪಡುವುದಿಲ್ಲವಂತೆ. ಅವರು ಪ್ರಾರಂಭಿಸಿದ ಕೆಲಸ ಸಕ್ರಮವಾಗಿ ಪೂರ್ಣಗೊಳ್ಳುವವರೆಗೆ ಅವರು ನಿದ್ದೆ ಕೂಡ ಮಾಡುವುದಿಲ್ಲವಂತೆ. ಎರಡನೇದಾಗಿ ವೃಶ್ಚಿಕ ರಾಶಿ. ಇದು ನೀರಿನ ರಾಶಿಗಳಲ್ಲೊಂದು. ಈ ರಾಶಿಯವರು ಮಾನಸಿಕವಾಗಿ ಸದೃಢವಾಗಿರ್ತಾರಂತೆ. ಇವರಿಗೆ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಜಾಸ್ತಿ. ಈ ರಾಶಿಯವರು ಪರಿಶೋಧಿಸುವುದರಲ್ಲಿ ಉಳಿದೆಲ್ಲಾ ರಾಶಿಯವರಿಗಿಂತ ಮುಂದಿರ್ತಾರಂತೆ. ಜೀವನದಲ್ಲಿ ಎಲ್ಲದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಕೂಡ ಇವರಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ತಮಗೆ ಇಷ್ಟವಾದ ರೀತಿಯಲ್ಲಿ ಜೀವನ ಮಾಡುವುದರಲ್ಲಿ ತುಂಬಾ ಆನಂದವಿರುತ್ತದೆಯಂತೆ. ಇವರಿಗೆ ಜೀವನದಲ್ಲಿ ನಷ್ಟಗಳು ಉಂಟಾದರೆ ಅದರ ಬಗ್ಗೆಯೇ ಆಲೋಚಿಸುತ್ತಾ ಕುಳಿತುಕೊಳ್ಳದೆ ಮುಂದಿನ ವಿಷಯಗಳಿಗೆ ಹೋಗಿಬಿಡ್ತಾರಂತೆ. ಬಿಲ್ಗೇಟ್ಸ್ ಕೂಡ ಇದೇ ರಾಶಿಯವರು. ಇನ್ನು ಸಿಂಹ ರಾಶಿ. ಈ ರಾಶಿಯವರಿಗೆ ತಮ್ಮ ನಡವಳಿಕೆಯಿಂದ ಇತರರನ್ನು ಆಕರ್ಷಿಸಿಕೊಳ್ಳುವುದೆಂದರೆ ಇಷ್ಟ. ಕೆಲವು ಬಾರಿ ಇವರು ಏನನ್ನೂ ಆಲೋಚಿಸದೆ ಕೆಲಸಗಳನ್ನು ಮಾಡಿಬಿಡ್ತಾರೆ. ಇತರರ ಮುಂದೆ ನಿಂತು ನಡೆಸುವ ಗುಣವನ್ನು ನಾವು ಇವರಲ್ಲಿ ಕಾಣಬಹುದಾಗಿದೆ. ಇವರಿಗೆ ಅವರ ಬಗ್ಗೆ ನಂಬಿಕೆ ಜಾಸ್ತಿ, ಆತ್ಮವಿಶ್ವಾಸವೂ ಕೂಡ ಜಾಸ್ತಿ. ಧೈರ್ಯ, ಅಮಿತ ಶಕ್ತಿ, ಸಂಪತ್ತು, ಒಳ್ಳೆಯ ಗುಣಗಳನ್ನು ಇವರು ಪಡೆದಿರ್ತಾರೆ. ಇವರು ಹುಟ್ಟಿದಾಗ್ನಿಂದಲೇ ನಾಯಕತ್ವದ ಲಕ್ಷಣಗಳನ್ನು ಹೊಂದಿರ್ತಾರೆ. ಸಿಂಹ ರಾಶಿಯವರು ತಮ್ಮ ಸಿದ್ಧಾಂತದಲ್ಲಿ ನಂಬಿಕೆಯಿಟ್ಟು ಯಾವುದೇ ಕೆಲಸವನ್ನಾಗಲಿ ಸರಿಯಾದ ಸಮಯದಲ್ಲಿ ಸಂಪೂರ್ಣಗೊಳಿಸುತ್ತಾರೆ. ವೃಷಭ ರಾಶಿ. ಈ ರಾಶಿಯವರಿಗೆ ಅವರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತದೆ. ಸಂಪ್ರದಾಯಗಳಿಗೆ, ನಾಣ್ಯತೆಗಳಿಗೆ ತುಂಬಾ ಬೆಲೆ ಕೊಡುತ್ತಾರೆ. ಇವರಲ್ಲಿ ವಿಶ್ವಾಸ, ಸಹನೆಯಂತಹ ಗುಣಗಳು ಜಾಸ್ತಿ. ಇವರಲ್ಲಿ ಹಿಡಿದಿದ್ದನ್ನು ಸಾಧಿಸಲೇಬೇಕೆಂಬ ಹಠ ಕೂಡ ಜಾಸ್ತಿ. ಆದರೆ ಲಕ್ಷ್ಯವನ್ನು ಸಾಧಿಸುವುದಕ್ಕಾಗಿಯೇ ಇದರ ಬಳಕೆ ಮಾಡ್ತಾರಂತೆ. ವೃಷಭ ರಾಶಿಯವರಿಗೆ ಬೇರೆಯವರನ್ನು ಮೋಸ ಮಾಡುವ ಗುಣವಿರುವುದಿಲ್ಲ. ಇನ್ನು ಧನವನ್ನು ಕಾಪಾಡಿಕೊಳ್ಳುವುದು ಹುಟ್ಟಿದಾಗಿನಿಂದ ಪಡೆದ ಗುಣ. ಕೊನೆಯದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕುಟುಂಬದ ಬಗ್ಗೆ ಅಪಾರ ಪ್ರೀತಿ ಇರುತ್ತದೆ. ಇವರಲ್ಲಿ ತ್ಯಾಗ ಗುಣವೂ ಜಾಸ್ತಿ ಅಂತ ಹೇಳಬಹುದು. ದಯೆ, ಕರುಣೆ ಇಂತಹ ಗುಣಗಳು ಇವರಲ್ಲಿ ಸ್ವಲ್ಪ ಜಾಸ್ತಿ. ಸಂದರ್ಭಾನುಸಾರವಾಗಿ ಇವರಲ್ಲಿ ಕೋಪವನ್ನು ಕಾಣಬಹುದು. ಇವರ ಮಾತಿನಿಂದ ಕಷ್ಟದಲ್ಲಿರುವವರನ್ನು ತುಂಬಾ ಸುಲಭವಾಗಿ ನಗಿಸ್ತಾರಂತೆ. ಸ್ನೇಹಿತರು ಹಾಗೂ ಕುಟುಂಬ ಸಭ್ಯರೊಂದಿಗೆ ಬೆರೆತು ಇರೋದಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಕರ್ಕ ರಾಶಿಯವರು ಕೆಲಸಗಳನ್ನು ನಿರ್ವಹಿಸುವುದರಲ್ಲಿ ನಿಪುಣರು. ತಮ್ಮ ಕೆಳಗೆ ಕೆಲಸ ಮಾಡುವವರೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ತಾರೆ. ಅವರ ಯಶಸ್ಸಿನಲ್ಲಿ ಈ ಗುಣ ತುಂಬಾ ಕೀಲಕ ಪಾತ್ರವನ್ನು ಪೋಷಿಸುತ್ತದೆ. ಈ ರೀತಿಯಾಗಿ ಮೇಲೆ ಹೇಳಿದ ರಾಶಿಯವರು ತಮ್ಮಲ್ಲಿರುವ ಗುಣಗಳಿಂದಾಗಿ ಸುಲಭವಾಗಿ ಐಶ್ವರ್ಯವನ್ನು ದಕ್ಕಿಸಿಕೊಳ್ತಾರೆ. ಉಳಿದ ರಾಶಿಯವರಿಗೆ ಸಾಧ್ಯವಿಲ್ಲ ಎಂದು ಅರ್ಥವಲ್ಲ. ಪ್ರಪಂಚದಲ್ಲಿ ಏನೇ ಸಾಧಿಸಬೇಕಾದರೂ ಕೂಡ ನಮ್ಮಲ್ಲಿ, ದೇವರಲ್ಲಿ ವಿಶ್ವಾಸವಿಟ್ಟು ಸ್ವಲ್ಪ ಶ್ರಮ ವಹಿಸಬೇಕಾಗುತ್ತದೆ ಅಷ್ಟೇ. ಮೇಲೆ ಹೇಳಿರುವ ರಾಶಿಗಳವರಿಗೆ ಹುಟ್ಟಿದಾಗಿನಿಂದ ಕೆಲವು ಅವರ ಗುಣಗಳು ಸಾಧನೆಗೆ ಸಹಕಾರಿಯಾಗುತ್ತವೆ ಅಂತೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.